எல்லாம் நமஸ்காரம். ஃபஸ்ட்டு இதில் குஷி கூட விசாரம் என்னென்ற ரச்சானா ஸ்கூலுக்கு போயிருக்கீங்க. ஸோ ரச்சானா ப்ரொடியூஸ் பண்ணுறது ஆமாம், பெஸ்ட் ஃப்ரெண்ட் ப்ரொடியூஸ் பண்ணுறது எனக்கு ரொம்ப குஷி. ஆமாம், நான் முகில்பேட்டை பார்த்தேன்னா நான் 7 வருஷம் முக்கியனாக கேட்டிருக்கேன். ஸோ 7 வருஷம் முக்கியனாக கேட்டதாக நான் நீ சினிமா மாடலாக நான் தலையில் இத்துனக்கு. பட் ப்ரொடியூசர் இல்லாட்டு பரத் ஸ்வல்ப பெரிய சினிமா பிஸி ஆகிட்டு. பட் ஏன்னா ஃபஸ்ட் டைம் நான் மோதி தும சாதன பிக்சர் மேலே ಇದರ ಕಥೆಯನ್ನು ಕೇಳೋಣ ಅಂತ ಹೇಳಿದ್ರು. ಅದೇನೋ ನಾವೇನು ಪ್ಲಾನ್ ಮಾಡಿಲ್ಲ ಅವ್ರು, ನೀವು ಫಸ್ಟ್ ಕತೆ ಕೇಳಿ ಆಮೇಲೆ ನಾವು ಪ್ಲಾನ್ ಮಾಡೋಣ ಸಿನಿಮಾ ಏನು ಪ್ರೊಡ್ಯೂಸ್ ಮಾಡೋದು ಅಂತ ಪ್ಲಾನ್ ಮಾಡಿಲ್ಲ. ಅವ್ರು ಕತೆ ಹೇಳಿದ್ರು ಇಷ್ಟ ಆಯ್ತು, ಇಮಿಡಿಯೇಟ್ ಪ್ರೊಸೆಸ್ ಸ್ಟಾರ್ಟ್ ಆಯಿತು, ಆಫೀಸ್ ಹಾಕೊಟ್ವಿ, ಲೊಕೇಶನ್ ಮ್ಯಾಪಿಂಗ್ ಹೋಗ್ಬೋದು ಅದೇ ದಿನ. ಸೊ ಇಟ್ ವಾಸ್ ನಥಿಂಗ್ ಲೈಕ್ ನಾವು ಪ್ಲಾನ್ ಮಾಡಿದ್ವಿ ಇದನ್ನ, ಎಲ್ಲ ಇಮಿಡಿಯೇಟ್ ಆಗಿ ತುಂಬ ಸ್ಮೂತ್ ಆಗಿ ನನಗೆ ಮೂರದ್ದು ತುಂಬ ಸ್ಮೂತ್ ಆಗಿ ನಡೀತು. ಎಲ್ಲರೂ ಸಾಯಪ್ಪ ಬೃಹಸ್ಪತಿ ನೋಡಿದ್ಮೇಲೆ ತುಂಬ ಸಾಫ್ಟ್ ಕ್ಯಾರೆಕ್ಟರ್ಸ್ ಮಾಡ್ತಿದ್ದೆ ಅಂದರೆ ತುಂಬ ಜನ ಕಮೆಂಟ್ಸ್. ಬಟ್ ಮುಗಿಲ್ಪೇಟೆಯಲ್ಲಿ ಒಂದು ಸಾಫ್ಟ್ ರೋಲ್ ಇದೆ, ಒಂದು ತೀರಾ ಮಾಸ್ ರೋಲ್ ಹೊಂದಿದೆ. ಬಟ್ ನೀವು ಈ ಲುಕ್ ನೋಡಿದ ತಕ್ಷಣ ಎಲ್ಲರೂ ತುಂಬ ಸಾಫ್ಟ್ ಆಗ್ತಿದ್ದ ಪ್ಲೇ ಮಾಡ್ತಿದ್ದೆ ಅಂತ ಮನೆ ಕ್ವೆಶನ್ ಮಾಡೋದು. ಬಟ್ ಖಂಡಿತ ಇಲ್ಲ, ಡಿಸೆಂಬರ್ 11ಗೆ ಒಂದು ಮಾಸ್ ಬಗ್ಗೆ ಬಿಡ್ತೀವಿ ನಾವು ನನ್ನ ಬರ್ತಾರೆ. ಸುಮ್ಮನೆ ಒಂದು ಜಲಕ್ಕಿರಲಿ ಅಂತ ಈ ಲುಕ್ನ ಕೊಟ್ಟಿದ್ದೀವಿ ನಾವು. ತುಂಬ ಜನ ಹೇರ್ ಸ್ಟೈಲ್ ಬಗ್ಗೆ ಮಾತಾಡ್ತಾರೆ, ಲವ್ ಸ್ಟೋರಿನ ತಿರ್ಗ ಸಾಫ್ಟ್ ರೋಲ್ ಅಂತ ಕೇಳಿದ್ರು. ಖಂಡಿತ ಪರತ್ ಹೇಳ್ದಂಗೆ ಇದು ಲೇಟ್ ಸ್ಕ್ರೀನ್ ಪ್ಲೇ ಇದೆ, ಒಂದು ಸಾಫ್ಟ್ ಬರುತ್ತೆ ಬಟ್ ಅದು ಸೀನ್ ಸಿನಿಮಾ ಫೀಲ್ ಅದು ಬೇಕೇ ಬೇಕು ಅಂತ ಒಂದು ಕ್ಯಾರೆಕ್ಟರ್ ಆಗಿದೆ. ಇನ್ನೊಂದು ಕಂಪ್ಲೀಟ್ಲಿ ರಗೆಡ್, ಕಂಪ್ಲೀಟ್ಲಿ ಮಾಸ್, ಕಂಪ್ಲೀಟ್ಲಿ ಕಪೋರಿ ಕ್ಯಾರೆಕ್ಟರ್. ನಂದು ಹೀರೋಯಿನ್ದು ಜಗಳಗಳು ತುಂಬ ಜಾಸ್ತಿ ಇರುತ್ತೆ ಸಿನಿಮಾದಲ್ಲಿ. ಸೊ ಲುಕ್ ನೋಡಿ ರವಿ ಸರ್ ಏನಿದೆ, ಯಾಕಂದ್ರೆ ಅದು ಎಲ್ಲ ಒಂದು ರೀತಿ ಮಂಜಿನ ಹನಿ ಲುಕ್ ಮಾಡ್ದಂಗೆ ಆಗುತ್ತೆ. ಆಕ್ಚುಲಿ ಫಸ್ಟ್ ಟೈಮ್ ನಾನು ಈ ಫೋಟೋ ನೋಡಿದ ತಕ್ಷಣ, ಈ ಫೋಟೋ ಅಲ್ಲ, ಈ ಫೋಟೋ ನೆನೆ ನೋಡಿದ ತಕ್ಷಣ ಇಲ್ಲಿ ನೋಡಿದೆ ವಾಟ್ಸಪ್ಪಲ್ಲಿ, ಏನು ನನ್ನ ತಮ್ಮನ ಫೋಟೋ ಇದೆಯಲ್ಲ ಇಲ್ಲಿ ಅಂತ ಅಂದ್ಬಿಟ್ಟು ಆಮೇಲೆ ನೋಡಿದಾಗ ಮತ್ತೆ ಹೋಗಿದ್ದೀನಿ ನಾನೇ ನಾನು ಮರ್ತ್ಬಿಟ್ಟೆ ಗಾಡಿ ಏನಿಲ್ಲ ಕೊನೆಗೂ ಉದ್ದ ಕೂತಿದ್ಯಾಪ್ಪ ನಿಂಗೆ ಅಂತ ಖುಷಿ ಪಟ್ಟು ಗಾಡಿ ಎಲ್ಲಾದರೂ ಶಾರ್ಟ್ ಆಗಿ ಇಟ್ಕೊಂಡು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಈ ಹೇರ್ ಸ್ಟೈಲ್ ನೋಡಿದ ತಕ್ಷಣ, ಈ ಪೋಸ್ಟರ್ ನೋಡಿದ ತಕ್ಷಣ ಅವ್ರಿಗೆ ತುಂಬ ಇಷ್ಟ ಆಯ್ತು, ಅವ್ರಿಗೆ ಕೊನೆಗೂ ಉದ್ದ ಕೂದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ ನೀವು. ಸೊ ಗಾಡಿ ತುಂಬ ಇಷ್ಟ ಆಯ್ತು ಪೋಸ್ಟರ್, ತುಂಬ ಇವಾಗ ವಿಷಯ ಇದೆ ಅಂತ ಗೊತ್ತಾಗುತ್ತೆ ಪೋಸ್ಟರ್ಗೆ. ಅದೇ ಆದರೆ ಅದು ನಾವು ಫಸ್ಟ್ ಲುಕ್ ಸ್ವಲ್ಪ ಸಾಫ್ಟ್ ಆಗಿ ಇರಲಿ ಕತೆ ಮೇಲೆ ಹೋಗೋಣ ಅಂತಲೇ ಕೊಟ್ಟಿದ್ದು ನಾವು. ಸೊ ಅದೇ ಇವಾಗ ಡಿಸೆಂಬರ್ 11ಕ್ಕೆ ಒಂದು ಮೋಷನ್ ಪೋಸ್ಟರ್ ಪ್ಲ್ಯಾನ್ ಮಾಡಿದ್ವಿ ನಾವು. ಸೊ ಅದು ಅದರಲ್ಲಿ ಸ್ವಲ್ಪ ಮಾಸ್ ಎಲ್ಲಿ ಕಸಿದ್ದೆ ಹೆಸರು ಹೇಳಿದ್ದೀನಿ ನಾನು, ಏನ್ ಬರೀ ಓನ್ ಯೂ ಮಾಡಿದ್ದೀನಿ ಅಷ್ಟೇ ಸರ್, ಏನ್ ಚೇಂಜ್ ಮಾಡಿಲ್ಲ. ರೀಸನ್ ಬಂದ್ಬಿಟ್ಟು ನನಗೆ ಏನೋ ಅದು ನ್ಯೂಮಾಲಜಿಲಿ ಯು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆಯ್ತು ಹಾಕಿ ನೋಡೋಣ ಅಂತ ಪ್ರಾರಂಭದ ಯುನೇ ಹಾಕಿ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಪ್ರಾರಂಭ ಯುವಾಗ ಚೇಂಜ್ ಮಾಡಕ್ಕೆ ಹೇಳಿದ್ದೀನಿ ನಾನು, ಆಕ್ಚುಲಿ ಮನೋರಂಜನೆ ಸ್ಟಾರ್ಟ್ ಮಾಡಿದ್ದೆ ನಾನು. ಈ ಸಿನಿಮಾ ಯು ಹಾಕಿ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಹೌದು, ಪ್ರಾರಂಭ ರಿಲೀಸಲ್ಲು ಎನ್ ಯು ಅಂತ ನನಗೆ ಬರುತ್ತೆ. ಓ ಬಂದು ಯು ಬರೀಬೇಕಷ್ಟೇ. ಆಕ್ಚುಲಿ ನಾನು ಎಲ್ಲರೂ ಮನು ಅಂತಾನೆ ಕರೆಯೋದು, ಯಾರು ಮನು ಅಂತ ಅಷ್ಟು ಈಸಿಯಾಗಿ ಕರೆಯಲ್ಲ, ಎಲ್ಲರೂ ಈಸಿಯಾಗಿ ಬರೋದಕ್ಕಿಂತ ಮನು ಮನು ಅಂತಾನೆ ಎಲ್ಲರೂ ಕರೆಯೋದು. ಮೇಡಮ್ ಅದೇನಾಯ್ತು ಅಂದ್ರೆ ನಾನು ಲಾಸ್ಟ್ ಇಯರ್ ಚಿನ್ನಮ್ಮನ ಸಿನಿಮಾ ಮಾಡಬೇಕಾಗಿತ್ತು, ಅದು ಸ್ವಲ್ಪ ಸ್ಟಾಪ್ ಆಯಿತು. ಸೊ ಅದು ಬಾಡಿ ಬಿಲ್ಡ್ ಮಾಡಬೇಕಾಗಿತ್ತು ನಾನು. ಆಮೇಲೆ ಮೋದಿ ಬಂದು ನಾನು ಇಂಥ ಬಾಡಿ ಬೇಕು, ನಾನು ಇಂಥ ಕೈ ದಪ್ಪ ಬೇಕು ಅಂತ ಸ್ಟಾರ್ಟ್ ಮಾಡಿ ಟಾರ್ಚರ್ ಮಾಡ್ತಾ ಸ್ವಲ್ಪ. ಸೊ ಅದಕ್ಕೆ ಸ್ವಲ್ಪ ಏನೋ ಮಾಡ್ತಾ ಇದ್ದೀನಿ, ನನಗೆ ಇಷ್ಟ ಏನೂ ಇಲ್ಲ, ನನಗಿಷ್ಟು ದಪ್ಪ ಇಲ್ಲ, ನನಗೆ ಇಷ್ಟ ಇಲ್ಲ. ಬಟ್ ಪ್ರೊಡ್ಯೂಸರ್ ಡಿಮ್ಯಾಂಡ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಬೆಸ್ಟ್ ಫ್ರೆಂಡ್ ಅಂತ ಇನ್ನ ಆಗಿ ಜಾಸ್ತಿ ಅದೇನು ಮಾಡೋಕ್ಕಾಗ್ತಿಲ್ಲ. ನಾನು ಡೈರೆಕ್ಟ್ ಅವನೇ ನೋಡ್ಕೊಳ್ಳೋದು ಆಚೆ ಏನೋ ನೀನು ಮುಟ್ಟಕ್ಕೆ ಬಂದು ಬೇಡ ಅಂತ ಏನು ಫಸ್ಟಿಂಗ್ ಪ್ರೊಡ್ಯೂಸರ್. ಆಮೇಲೆ ಮೇನ್ ಆಗಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು. ನಾನು 5 ಗಂಟೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾರೆ ಸರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್, ಕೂತ್ಕೊಂಡು ವರ್ಕ್ ಮಾಡಬೇಕು ನಿಮಗೆ 5 to 10 ದ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 6 to 10. ಬೋತ್ ಆಫ್ ದಮ್ ಆರ್ ವೆರಿ ಕಮಿಟೆಡ್. ಆಲ್ರೆಡಿ ನಾನು 3 ಸಾಂಗ್ ಕೊಟ್ಟಿದ್ದಾರೆ, ಅದು ಫಸ್ಟ್ ಸಾಂಗ್ ಆಲ್ರೆಡಿ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಸೆಕೆಂಡ್ ಸಾಂಗು ತುಂಬಾ ಚೆನ್ನಾಗಿ ಬಂದಿದೆ. ಅವ್ರು ತುಂಬ ಪ್ಯಾಷನೇಟ್ ಇದೆ ಈಶ್ವರಿ ಸಂಸ್ಥೆಗೆ, ನಾನು ಒಳ್ಳೆ ಸಾಂಗ್ಸ್ ಕೊಡಬೇಕು ಅನ್ನೋ ಎನರ್ಜಿ ತುಂಬ ಜಾಸ್ತಿ ಇದೆ, ಗಾಡಿನ ತುಂಬ ಅಭಿಮಾನ ಜಾಸ್ತಿ ಇದೆ ಅವ್ರಿಗೆ. ಸೊ ಅದರಿಂದ ಸರ್ ನನಗೆ ಬೆಸ್ಟ್ ಮ್ಯೂಸಿಕ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ.